ಗಂಗಾಧರ ಕುಲಕರ್ಣಿ ಅವರೇ ವಿರಾಮಕ್ಕೂ ಮುನ್ನ ಅಬ್ದುಲ್ ರಜಾಕ್ ನಜ್ಮಾ ಎಲ್ಲರೂ ಕೂಡ ತಮ್ಮ ಮೇಲೆ ಕೆಲವೊಂದು ಪ್ರಶ್ನೆಗಳು ಕೇಳಿದ್ದಾರೆ ತಮ್ಮ ಮೇಲೆ ಅಂದರೆ ತಮ್ಮ ಸಂಘಟನೆಗಳ ಮೇಲೆ ಈಗ ನಿಮ್ಮ ಉತ್ತರ ಕೊಡುವ ಸರದಿ ಗಂಗಾಧರ ಕುಲಕರ್ಣಿ ಈಗ ಪದೇ ಪದೇ ಆ ಒಂದು ಪಬ್ ವಿಚಾರವಾಗಿ ಇವರು ಬೇರೆ ವಿಷಯಗಳಿಲ್ಲ ಅದೊಂದೇ ತಗೊಂಡು ಬಂದು ನಿಂತ್ಕೊಳ್ತಾರೆ ಇವರು ಅದಕ್ಕೆ ನಿರ್ಮಲಾ ವೆಂಕಟೇಶ್ ಅನ್ನುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗದ ಅವಾಗಿನ ಅಧ್ಯಕ್ಷರು ಪೂರ್ತಿ ಆ ಒಂದು ಪಬ್ಬಿನ ಬಗ್ಗೆ ಸಂಬಂಧಪಟ್ಟಂತಹ ವರದಿಯನ್ನು ಕೊಟ್ಟಿದ್ದಾರೆ ಮೊದಲಿಗೆ ಒಂದ್ಸರಿ ಅದನ್ನು ಓದ್ಕೊಳ್ಳಿ ಅವರು ಆಮೇಲೆ ಮಾತಾಡಲಿ ಇದ್ರ ಜೊತೆಗೆ ನಾನು ಪ್ರಶ್ನೆ ಮಾಡಿದರೆ ನಾನು ಪ್ರಶ್ನೆ ಮಾಡಿದರೆ ಉತ್ತರ ಕೊಡೋದಕ್ಕೆ ಬಿಡಬೇಕು ನಾನು ಪ್ರಶ್ನೆ ಮಾಡಿದ್ರೆ ನೀವು ಹೇಳಬೇಕು ಉತ್ತರ ಸ್ವಲ್ಪ ಶಾಂತಿ ಕೇಳೋದನ್ನ ಕಲಿಯಿರಿ ಮುಂಚೆ ಈ ರೀತಿಯಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಕೋರ್ಟ್ ನಲ್ಲಿ ಸಂಪೂರ್ಣವಾಗಿ ಯಾರು ಇದರ ಸಂಬಂಧ ನೀವೊಂದ್ಸಲ ಎಲ್ಲೋಡೆ ರಜಾಕ್ ರಜಾಕ್ ನೀವೊಂದ್ಸಲ ವರದಿ ಓದ್ಕೊಂಡು ಬನ್ನಿ ಆಮೇಲೆ ಮಾತಾಡಿ ಒಂದ್ಸಲ ವರದಿ ಓದಿ ಸ್ವಲ್ಪ ಆ ರೀತಿ ಅಧ್ಯಯನ ಮಾಡುವಂತದ್ದು ಕಲ್ಕೊಳ್ಳಿ ಸುಮ್ಮನೆ ಆರೋಪ ಮಾಡಿ ಏನ್ ಓದಿದಿರಿ ಏನ್ ಓದಿದಿರಿ ಏನ್ ಓದಿದಿರಿ ಅದರಲ್ಲಿ ಓದಿ ಪಬ್ನಲ್ಲಿ ಏನೇನು ನಡೀತಾ ಇತ್ತು ಎಂತೆಂತ ಅನಾಹುತಗಳು ನಡೀತಾ ಇತ್ತು ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತಾ ಇತ್ತು ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತಾ ಇತ್ತು ಲೈಂಗಿಕವಾದಂತಹ ಯಾವ ರೀತಿ ಮಾತಾಡೋದಕ್ಕೆ ನೀವು ಅವ್ರಿಗೆ ಮಾತಾಡಕ್ಕೆ ಕ್ಲೀನ್ ಚಿಟ್ ಕೊಡ್ತೀನಿ ಅಧ್ಯಕ್ಷರಿಗೆ ಪಿಂಕ್ ಚಡ್ಡಿ ಕೊಟ್ಟಿದ್ ಯಾಕೆ ಸತ್ಯ ಕೇಳುವ ಪಿಂಕ್ ಚಡ್ಡಿ ಕ್ಯಾಂಪೇನ್ ಏನು ಅಂತ ಒತ್ತಂಬರಿ ಮೊದಲು ಮಾತಾಡೋದನ್ನ ರಜಾಕ್ ಅವ್ರು ಕಲಿಬೇಕು ರೆಸ್ಪೆಕ್ಟ್ ಕೊಡಿ ಅಧ್ಯಕ್ಷನಿಗೆ ಪಿಂಕ್ ಚಡ್ಡಿ ಯಾಕೆ ಕೊಟ್ಟಿದ್ರು ಮಹಿಳೆಯರು ಮಹಿಳೆಯರು ಪಿಂಕ್ ಚಡ್ಡಿ ಕೊಟ್ಟಿದ್ ಯಾಕೆ ಅದನ್ನ ಒತ್ತಂಬರ್ರಿ ಪಿಂಕ್ ಚಡ್ಡಿ ಕ್ಯಾಂಪೇನ್ ಅಂತ ಗೂಗಲ್ ಅಲ್ಲಿ ಹಾಕಿ ಹಿಂಗ್ ಮಾಡಿದ್ರೆ ಗೂಗಲ್ ಅಲ್ಲಿ ಪಿಂಕ್ ಚಡ್ಡಿ ಕ್ಯಾಂಪೇನ್ ಅಂತ ಹಾಕಿ ಗೊತ್ತಾಗುತ್ತೆ ಆವಾಗ ಅರ್ಥ ಆಗುತ್ತೆ ಸತ್ಯ ಕೇಳುವಂತ ಪ್ರಜ್ಞೆ ಇಲ್ಲ ನಿನಗೆ ಪ್ರಜ್ಞೆ ಅದೆಲ್ಲ ಆಮೇಲೆ ಪಿಂಕ್ ಚಡ್ಡಿ ಕ್ಯಾಂಪೇನ್ ಏನು ಅಂತ ಓದ್ಕೊ ಬರ್ಬೇಕು ನೀವು ದಮ್ ಇಲ್ಲ ನೀವು ಅದನ್ನ ಓದ್ಕೊ ಬರ್ಬೇಕು ದಮ್ ಇಲ್ಲ ನಿನಗೆ ಪದೇ ಪದೇ ಸತ್ಯಕ್ಕೆ ನಾನು ನಿಮಗೆ ಕೈಮುಗಿದು ವಿನಂತಿ ಮಾಡ್ಕೊಳ್ತೀನಿ ನಾನು ನಿಮಗೆ ಕೈಮುಗಿದು ವಿನಂತಿ ಮಾಡ್ಕೊಳ್ತೀನಿ ಅಲ್ಲಿ ಇರಾನ್ ನಲ್ಲಿ ಹಕ್ಕುಗಳ ಪರವಾಗಿ ನೀವು ಹೋರಾಡ್ತಿರೋ ನೀವು ನಾಳೆ ನಮ್ಮ ಹೆಣ್ಮಕ್ಳು ನನಗೆ ಹಿಜಾಬ್ ಹಾಕೋಬೇಕು ಶಾಂತಿ ಬಟ್ಟೆ ಹಾಕೋಬೇಕು ಅಂತ ಹೋರಾಟ ಮಾಡ್ಬೇಕು ಸಂವಿಧಾನ ವಿರೋಧಿ ಮುಖಾಂತರ ಹೇಳ್ತಿದ್ದಾರೆ ಹೆಣ್ಣು ಮಕ್ಕಳು ಎಲ್ಲಿ ಹೋರಾಟ ಮಾಡಿದ್ರು ಕೂಡ ಅವರ ಹಕ್ಕುಗಳ ಜೊತೆಗೆ ನಾನು ಇರ್ತೀನಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಸೊ ಸ್ವಾಮೀಜಿಗಳು ಓಪನ್ ಆಗಿ ಒಪ್ಕೊಂಡಿದ್ದಾರೆ ಪಬ್ ದಾಳಿ ನೀವಿಬ್ರು ಕೂಡ ರಜಾಕ್ ನಜ್ಮಾ ಒಂದು ವಿಚಾರವನ್ನ ಅವಾಗಿಂದ ರೈಸ್ ಮಾಡ್ತಿದ್ದೀರಾ ನಾನು ಬಿಟ್ಟೆ ಆಕ್ಚುಲಿ ನೀವು ಮಾತಾಡ್ಕೊಳ್ಳಿ ಅಂತ ಹಿಜಬ್ ವಿಚಾರ ನಮ್ಮ ದೇಶದಲ್ಲಿ ನಮ್ಮ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾತನಾಡ್ತಾ ಇದ್ದೀರಲ್ವ ನಮ್ಮ ದೇಶದಲ್ಲಿ ಹಿಜಬ್ಗೆ ನಿಷೇಧ ಏನ್ ಹೇರಿಲ್ಲ ತಾನೆ ಹೌದು ಎಲ್ಲೂ ಹೇರಿಲ್ಲ ಅಲ್ಲ ನಿಷೇಧ ನಮ್ಮ ದೇಶ ಸೆಕ್ಯುಲರ್ ಕಂಟ್ರಿ ನಮ್ಮ ದೇಶದ ಸಂವಿಧಾನದಲ್ಲಿ ನಮ್ಮ ತೊಡುಗೆ ಉಡುಗೆ ನಮ್ಮ ಹಕ್ಕು ಅಂತ ಅಧಿಕಾರ ಕೊಟ್ಟಾಗಿದೆ ಸ್ಕೂಲ್ ನಲ್ಲಿ ಹಾಕೋಬಾರ್ದು ಅಂತ ಇರೋದು ಸ್ಕೂಲ್ ನಲ್ಲಿ ಸಮವಸ್ತ್ರ ನೀತಿ ಇರೋದು ಸ್ಕೂಲ್ ನಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂತ ತೋರಿಸೋದಕ್ಕಿರೋದು ಹೇಳ್ತಾ ಇಲ್ಲ ನಿಮ್ಗೇನ್ ನಿಷೇಧ ಮಾಡಿಲ್ಲ ಮಕ್ಕಳ ಹೆಣ್ಣು ಮಕ್ಕಳ ಶೋಷಣೆ ಆಗಿಲ್ಲ ಇಲ್ಲೆಲ್ಲೂ ಕೂಡ ಇಲ್ಲೆಲ್ಲೂ ಶೋಷಣೆ ಆಗಿಲ್ಲ ಸಂವಿಧಾನ ಶೋಷಣೆ ಮಾಡಿಲ್ಲ ಕಾನೂನು ಶೋಷಣೆ ಮಾಡಿಲ್ಲ ಶೋಷಣೆ ಆಗಿರ್ತಕ್ಕಂಥದ್ದನ್ನ ಬಿಟ್ಟುಬಿಟ್ಟು ನೀವು ಇಷ್ಟಪಡ್ತೀನಿ ಇವತ್ತು ನೀವು ಇಲ್ಲಿ ಕುತ್ಕೊಂಡು ಎಷ್ಟೇ ಚರ್ಚೆ ಮಾಡ್ಕೊಳ್ಳಿ ಅರವಿಂದ್ ಅವರೇ ತರ ನಾವು ತಾಲಿಬಾನ್ ಟೇಕ್ ಓವರ್ ಆದಾಗ ಚರ್ಚೆ ಮಾಡಿದ್ವಿ ಅಲ್ಲಿ ನೋಡಿ ಜನ ಪ್ಲೇನ್ ಮೇಲಿಂದ ಬಿದೋಗ್ಬಿಡ್ತಾ ಇದಾರೆ ಓಡೋಗ್ಬಿಡ್ತಾ ಇದಾರೆ ಹಂಗೆ ಹಿಂಗೆ ಅಂತ ಇವತ್ತು ತಾಲಿಬಾನ್ ಒಳ್ಳೆ ರಾಜಕೀಯ ಮಾಡ್ತಿಲ್ವಾ ಅಲ್ಲಿ ಆಡಳಿತ ಮಾಡ್ತಿಲ್ವಾ ಚೆನ್ನಾಗ ದೇಶ ನಮ್ ದೇಶ ಗೋಧಿ ಕೊಟ್ಕೊಳ್ತಿಲ್ವಾ ನಮ್ ದೇಶ ಇವತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೋಸ್ಕರ ಟೈ ಮಾಡಿಲ್ವಾ ನಮ್ ದೇಶ ಇವತ್ತು ಕನೆಕ್ಟ್ ಆಗಿಲ್ವಾ ತಾಲಿಬಾನ್ ಸರ್ಕಾರಕ್ಕೆ ನಿಮ್ಮ ಕಣ್ಣಲ್ಲಿ ಅದು ಶೋಷಣೆ ಆ ಇರಾನ್ ಮಹಿಳೆಯರ ಕಣ್ಣು ನಿಮ್ಮ ಕಣ್ಣಲ್ಲಿ ಅದು ಬೇಟಿ ಬಚಾವ್ ಬೇಟಿ ಪಡಾವ್ ಎಂಬ ನಾಟಕ ಮಾಡ್ತಾರೆ ಇವರು ಅದೇ ಸಂಗೀತ ಬಂದಾಗ ಅವರನ್ನ ಅರೆಸ್ಟ್ ಮಾಡಲ್ಲ ಅರವಿಂದ್ ಒಂದೇ ನಿಮಿಷ ನನ್ಗೊಂದ್ ನಿಮಿಷ ಅವಕಾಶ ಕೊಡಿ ನೋಡಿ
ಹೆಣ್ಣು ಮಕ್ಕಳ ಮೇಲೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ದಬ್ಬಾಳಿಕೆಗಳನ್ನ ಮಾಡೋದು, ಹೇರಿಕೆಯನ್ನ ಮಾಡೋದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಮಾಡಿದ್ರು ಅದು ತಪ್ಪೇನೆ. ಯಾವುದೇ ಧರ್ಮದ ಆಧಾರಿತವಾದಂತಹ ಸಂಸ್ಕೃತಿಯನ್ನ ಅಥವಾ ಧರ್ಮ ಆಧಾರಿತ ರಾಷ್ಟ್ರಗಳನ್ನ ಸಮರ್ಥಿಸ್ಕೊಳ್ಳೋದು ಕೂಡ ತಪ್ಪೇನೆ. ಹಾಗಾಗಿ ಈ ಸೆಕ್ಯುಲರ್ ದೇಶದಲ್ಲಿ ಇರುವಂತಹ ನಾವುಗಳು ಯಾವುದೋ ತಾಲಿಬಾನ್ ಅನ್ನ ಸಮರ್ಥಿಸ್ಕೊಳ್ಳೋದಿಕ್ಕೆ ಅಬ್ದುಲ್ ರಜಾಕ್ ಅವರಿಗೆ ಇರಾನ್ ಹೊಗಳದು, ತಾಲಿಬಾನ್ ಹೊಗಳದು ಅಂತಂದ್ರೆ ಬಹಳ ಖುಷಿ ನಿಮಗೆ. ನನಗೇನು ಆಗ್ಬೇಕಾಗಿಲ್ಲ, ಏನು ಆಗ್ಬೇಕಾಗಿಲ್ಲ. ಅವ್ರ ದೇಶ, ಅವರ ಕಾನೂನು, ಅವ್ರ ತಲೆ ಮಾಡ್ಕೊಂಡು ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ನಮ್ಮಲ್ಲಿ ವಿಚಾರ ಬಂದಾಗ ಇದೇ ನೈತಿಕ ಪೊಲೀಸ್ ಇದೆ, ಇದೇ ನೈತಿಕ ಪೊಲೀಸ್ ಇದೆ. ಪ್ರತಿಕ್ರಿಯೆ ಮುಖ್ಯಮಂತ್ರಿ ಭವ್ಯ, ಒಂದು ನಿಮಿಷ ನಿಮಿಷ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ ಭವ್ಯ. ಈ ರೀತಿಯಾಗಿ ಹೇರಿಕೆ ಆಗಬಾರ್ದು. ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವ ಒಂದು ದೊಡ್ಡ ದೌರ್ಜನ್ಯ ಆಗ್ತಾ ಇದೆ. ನಮ್ಮ ಆಯಾ ಏನು ನಮ್ಮ ದೇಶದಲ್ಲಿ ಏನು ನಮ್ಮ ದೇಶದ ನೀವು ಅವರಿಗೆ ದಯವಿಟ್ಟು ಏನು ರಜಾಕ್ ಅವರೇ ಕಂಪೇರ್ ಮಾಡಬೇಡಿ. ನಮ್ಮ ದೇಶದಲ್ಲಿ ಈ ತರ ಹೇರಿಕೆ ಇಲ್ಲ ಆಯ್ತಾ. ಯಾವುದೇ ಸಂಸ್ಕೃತಿಯನ್ನು ನಾವು ಆಚರಣೆ ಎಲ್ಲಿ ಮಾಡಬೇಕಿದೆ ಅಲ್ಲ ಅಲ್ಲಿ ಮಾಡಬೇಕು. ಹಿಜಾಬ್ ಹಾಕೋಬೇಕಾದ್ರೆ ಸ್ಕೂಲ್ ಕಾಲೇಜು ಮಾಡಿ ನಿಲ್ಸಬೇಕು. ನೀವು ಅದನ್ನ ಜನರಲೈಸ್ ಮಾಡಿದವರು ನೀವು. ಈ ದೇಶದ ಹೆಣ್ಣು ಮಗು ನಾನು ಹಿಜಾಬ್ ಹಾಕೋತೀನಿ ಅಂದ್ರೆ ಜೊತೆಗೆ ನಿಂತ್ಕೋಬೇಕು ನೀವು. ಅವಳ ವಿರುದ್ಧ ಮಾತಾಡಿದವರು ಇವತ್ ಬಂದ್ಬಿಟ್ಟು ಇರಾನ್ ಹುಡುಗಿರ್ಗೋಸ್ಕರ ಕೆಲವು ಹೆಣ್ಣುಮಕ್ಕಳು ಹಿಜಾಬ್ ಹಾಕಲ್ಲ ಅಂತ ನಮ್ಮಲ್ಲೇ ಹೇಳಿದ್ರು. ಸ್ವಾತಂತ್ರ್ಯ ಕೊಡಿ, ಏನು ಎಲ್ಲರಿಗೂ ಸ್ವಾತಂತ್ರ್ಯ ಕೊಡಿ. ನೀವು ಅನ್ವಯ ಆಗಲ್ಲ. ಥ್ಯಾಂಕ್ ಯು ಭವ್ಯ ಅವರೇ, ಥ್ಯಾಂಕ್ ಯು ರಜಾಕ್, ಥ್ಯಾಂಕ್ ಯು ನಜ್ಮಾ, ಗಂಗಾಧರ್ ಕುಲಕರ್ಣಿ ಅವರೇ ಥ್ಯಾಂಕ್ ಯು. ನಮ್ಮ ದೇಶದ ಕಾನೂನಿನಲ್ಲಿ ಎಲ್ಲದಕ್ಕೂ ಅನುಕೂಲ ಇದೆ. ಹಿಜಬ್ ವಿಚಾರ ನಮ್ಮ ದೇಶಕ್ಕೆ ಬಂದಾಗ ಅದು ಸ್ಕೂಲು ಕಾಲೇಜುಗಳಿಗೆ ಮಾತ್ರ ರಿಸ್ಟ್ರಿಕ್ಷನ್ಸ್, ಬೇರೆ ಕಡೆ ಸ್ವತಂತ್ರ ಇದೆ. ಅದನ್ನ ಜನರಲೈಸ್ ಮಾಡಬೇಡಿ, ಜನಗಳಿಗೆ ಆ ರೀತಿ ಜನರಲೈಸ್ ಮಾಡಿ ಹೇಳಕ್ ಹೋಗ್ಬೇಡಿ. ಅದು ನನ್ನ ಕಳಕಳಿಯ ವಿನಂತಿ.